ಇನ್ನು ಲೋಕಸಮರದ ಬಳಿಕ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಸ್ವತಃ ಸಿದ್ದರಾಮಯ್ಯನೇ ಹೇಳಿದ್ರು ಅಂತ ಬಿಜೆಪಿ ಮುಖಂಡರು ಹೇಳಿದ್ದಾರೆ. ಲೋಕಸಮರದ ಬಳಿಕ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಸಿದ್ದು ಹೇಳಿದ್ರು. ಧರ್ಮಸ್ಥಳದ ಶಾಂತಿವನದಲ್ಲಿ ಮೈತ್ರಿ ಸರ್ಕಾರ ಪತನದ ಬಗ್ಗೆ ಕೂಡ ಮಾತನಾಡಿದ್ರು. ಅದರಂತೆ ಲೋಕಸಭೆ ಚುನಾವಣೆ ಬಳಿಕ ಮೈತ್ರಿ ಸರ್ಕಾರ ಬಿದ್ದು ಹೋಗಿದೆ. ಮೈತ್ರಿ ಸರ್ಕಾರವನ್ನ ಕುಸಿಯೋಕೆ ಸಿದ್ದರಾಮಯ್ಯ ಅವರೇ ಬಿಟ್ಕೊಟ್ಟಿದ್ರು, ಅವರೇ ಕಾರಣ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ಕೋರ್ಟಿಗೆ ಸಲ್ಲಿಸಿರುವಂತಹ ಸಿಡಿ ಏನಿದೆ ಅದು ಫ್ರಾಡ್ ಸಿಡಿ ಆಗಿದೆ. ಬಿಜೆಪಿಯನ್ನ ಹೆದರಿಸೋಕೆ ಕಾಂಗ್ರೆಸ್ ಮಾಡಿರುವಂತಹ ಸಿಡಿ ಇದಾಗಿದೆ. ಇದರಿಂದ ಬಿಜೆಪಿಯನ್ನ ಬಗ್ಗಿಸೋಕಾಗೋದಿಲ್ಲ, ಬಿಜೆಪಿ ಇದರಿಂದ ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ. ಇಂಥ ಸಿಡಿಗಳನ್ನ ಕೋರ್ಟ್ ಸಾಕ್ಷ್ಯವಾಗಿ ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಕೂಡ ವಕೀಲರು ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿರೋದು, ನೀವು ಕೂಡ ವಕೀಲರಾಗಿದ್ದವರು, ಇಷ್ಟು ಅಲ್ಪ ಜ್ಞಾನವೂ ಇಲ್ವಾ ನಿಮಗೆ ಅಂತ ಹೇಳಿ ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ ಬಿಜೆಪಿ ಮುಖಂಡ ರವಿಕುಮಾರ್. ಯಾರೂ ನಾನು ರೆಕಾರ್ಡೇ ಮಾಡಿಲ್ಲ, ನಾನೇ ಸಿಡಿ ರೆಕಾರ್ಡ್ ಮಾಡಿದ್ದು ಅಂತ ಹೇಳದೇ ಇರತಕ್ಕಂತ ಅನಾಥ ಸಿಡಿ ಹೇಗೆ ಕೋರ್ಟ್ನಲ್ಲಿ ಸಾಕ್ಷಿಯಾಗತ್ತೆ? ನಮ್ಮ ಸಿಡಿ ಸಿದ್ದರಾಮಯ್ಯ ಅವರು ಬೀಗ್ತಾ ಇದ್ದಾರೆ. ಈ ಸಿಡಿ ಸಿದ್ದರಾಮಯ್ಯ ಅವರ ಪುರಾಣ ಇವತ್ತಿಂದಲ್ಲ, ಈ ಶಾಂತಿವನದಿಂದ ವನದಲ್ಲಿ ಒಂದು ಸಿಡಿ ಬಿಡುಗಡೆಯಾಯಿತು. ಅದೇ ರೀತಿ ಮಂಜೇಗೌಡ ಮತ್ತು ಸಿದ್ದರಾಮಯ್ಯ ಅವರು ಮಾತಾಡಿರ್ತಕ್ಕಂಥದ್ದು ರೇವಣ್ಣನ ಸೋಲಿಸಲೇಬೇಕು ಅನ್ನುವಂಥದ್ದು ಸಿಡಿ ಬಿಡುಗಡೆಯಾಯಿತು. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಒಬ್ಬ ವಕೀಲರಾಗಿ ಹಿರಿಯ ರಾಜಕಾರಣಿಯಾಗಿ ಯಡಿಯೂರಪ್ಪನವರಿಗೆ ಈ ತರ ಎದುರಿಸೋದಕ್ಕೆ ಎದುರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯನವರೇ. ನೀವಿಂಥವು 10 ಸಿಡಿ ಬಿಡುಗಡೆ ಮಾಡಿ. ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ನಿಮ್ಮ ಶಾಂತಿವನ ಸಿಡಿಯಿಂದನೇ ಯಾಕೆ ಈ ಸರ್ಕಾರ ಬಿದ್ದೋಗಿಲ್ಲ? ನೀವು ಹೇಳಿದ್ರಿ ಪಾರ್ಲಿಮೆಂಟ್ ಎಲೆಕ್ಷನ್ ನಂತರ ಈ ಸರ್ಕಾರ ಇರೋದಿಲ್ಲ, ಎಲ್ಲ ಟಿವಿಗಳಲ್ಲಿ ಬಂದಿದೆ, ನಾನು ತೋರಿಸ್ತೀನಿ ಪಿಕ್ಚರ್ಸ್. ವಕೀಲರಾಗಿರ್ತಕ್ಕಂತ ತಮಗೆ ಪ್ರಾಥಮಿಕ ಜ್ಞಾನ ಇಷ್ಟಿರಬೇಕಾಗಿತ್ತು. ಈ ಸಿಡಿ ಸಾಕ್ಷಿ ಆಗೋದಿಲ್ಲ, ಈ ಸಿಡಿ ಎವಿಡೆನ್ಸ್ ಆಗೋದಿಲ್ಲ, ಇದು ಒಂಥರ ಫ್ರಾಡ್ ಸಿಡಿ. ಈ ಸುಳ್ಳೇ ನಿಮ್ಮ ಮನೆಯ ದೇವರು ಈ ಕಾಂಗ್ರೆಸ್ನವರಿಗೆ. ಸುಮ್ಸುಮ್ನೆ ಸುಳ್ಳು ಹೇಳೋದು, ಸಿಡಿ ಬಿಡುಗಡೆ ಮಾಡೋದು, ಈ ಸಿಡಿ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಇವಾಗಲೇ ಬರೋದಿಲ್ಲ, ಇನ್ನೂ ಸ್ವಲ್ಪ ದಿವಸ ಹೋಗ್ಬೇಕಾಗತ್ತೆ, ಅವಾಗ ಬುದ್ಧಿ ಬರುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ರವಿಕುಮಾರ್ ಅವರ ಹೇಳಿಕೆ ಕೇಳಿಸ್ಕೊಳ್ತಾ ಇದ್ವಿ ಅಂದ್ರೆ ಅವ್ರ ಪಾಯಿಂಟ್ ಏನು ಅನ್ನುವಂಥದ್ದು, ಇದು ಕೋರ್ಟ್ ನಲ್ಲಿ ನಿಲ್ಲಲ್ಲ ಅಂತಾನ ಅಥವಾ ಸಿದ್ದರಾಮಯ್ಯ ಅವರೇ ನೀವು ಮಾಡಿಲ್ಲದೇನಲ್ಲ ಇದು ಅನ್ನೋ ರೀತಿನ? ವಿಜಯ್, BSV ಅವರ ಏನು ವಿಡಿಯೋ ಇದೆ ಆ ವಿಡಿಯೋದಿಂದ BJPಗೆ ಏನೇ ಡ್ಯಾಮೇಜ್ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಳ್ಳೋದಕ್ಕೆ ಮುಂದಾಗಿದೆ BJP. ಈಗ ಇವತ್ತು ಪಕ್ಷದ ವತಿಯಿಂದ ಆಯೋಜನೆ ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ BJP ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಮಾತಾಡ್ತಾ, ಇದೊಂದು ಫೇಕ್ CD, ಇದು ಕಾಂಗ್ರೆಸ್ ಕ್ರಿಯೇಟೆಡ್ CD, ಇದು ಸಾಕ್ಷ್ಯವಾಗಿ ನಿಲ್ಲೋದಿಲ್ಲ ಅಂದರೆ ಕೋರ್ಟಲ್ಲಿ ಇಂಥ CDಗಳನ್ನು ಸಾಕ್ಷ್ಯವಾಗಿ ಕೋರ್ಟ್ ಪರಿಗಣಿಸೋದಿಲ್ಲ. ವಕೀಲರಾಗಿದ್ದಂಥ ಸಿದ್ದರಾಮಯ್ಯವ್ರಿಗೆ ಇಷ್ಟು ಕೂಡ ಗೊತ್ತಿಲ್ವೇ ಅನ್ನುವಂಥ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅಂದರೆ ಇಡೀ CD ಪ್ರಕರಣದಿಂದ BJPಗೆ ಯಾವುದೇ ಹಾನಿಯಾಗೋದಿಲ್ಲ, ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಇವರು ಬಿಂಬಿಸ್ಕೊಳ್ಳೋದಕ್ಕೆ BJP ಮುಂದಾಗಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು 2018 ಜುಲೈಯಲ್ಲಿ ಏನು ಶಾಂತಿವನದಲ್ಲಿ ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ರು. ಅಂದರೆ ತಮ್ಮ ಶಾಂತಿವನದ ವಿಡಿಯೋ ಏನಿದೆ ಅದು ಕ್ರಿಯೇಟೆಡ್ಡು, ಅದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿರುವಂಥದ್ದು, ತಿರುಚಿದ್ದುದು ಅನ್ನುವಂತಹ ಹೇಳಿಕೆಯನ್ನು ಸಿದ್ದರಾಮಯ್ಯ ಕೊಟ್ಟಿದ್ರು. ಆ ಹೇಳಿಕೆಯನ್ನು ಕೂಡ ಅವತ್ತು ಪಬ್ಲಿಕ್ TV ಪ್ರಸಾರ ಮಾಡಿದಂತಹ ವಿಡಿಯೋವನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ರವಿಕುಮಾರ್ ಅವರು BJP ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಪ್ರಸಾರ ಮಾಡಿದರು. ಅಂದರೆ ಅವತ್ತು ಸಿದ್ದರಾಮಯ್ಯನವರು ತಮ್ಮ ವಿಡಿಯೋ ಬಗ್ಗೆ ಆ ಥರ ಹೇಳಿದರು, ಆ ವಿಡಿಯೋ ಕೋರ್ಟಲ್ಲಿ ನಿಲ್ಲಲ್ಲ ಅಂತ ಹೇಳಿದರು. ಅಂದರೆ ಆ ವಿಡಿಯೋ ಗಂಭೀರತೆ ಇಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದರು. ಇವತ್ತು ಈ ವಿಡಿಯೋ ಬಗ್ಗೆ ಯಾಕೆ ಇಷ್ಟೊಂದು ಪಾಸಿಟಿವ್ ಆಗಿ ಇದ್ದೀರಾ, ಇದು ಕೂಡ ಕೋರ್ಟಲ್ಲಿ ನಿಲ್ಲೋದಿಲ್ಲ, ಇದು ಕೂಡ ಫೇಕ್ CD ಅನ್ನುವಂತಹದನ್ನು ಕಾಲು ಎಳೆದಿದ್ದಾರೆ. ಆ ಮೂಲಕ BJPಗೆ ಯಾವುದೇ ಸಮಸ್ಯೆ, ಆತಂಕ, ಡ್ಯಾಮೇಜ್ ಆಗೋದಿಲ್ಲ ಅಂತ BJP ಬಿಂಬಿಸ್ಕೊಳ್ಳೋದಕ್ಕೆ ಮುಂದಾಗಿದೆ. ಮತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ನ ಆರೋಪಗಳಿಗೆ ನಿನ್ನೆಯಿಂದಲೂ ಕೂಡ BJP ಕಡೆಯಿಂದ ಕೌಂಟರ್ಗಳು ನಿರಂತರವಾಗಿ ಬರ್ತಾನೆ ಇದ್ದಾವೆ. ವಿಜಯ್, ಓಕೆ, ಧನ್ಯವಾದ ಮಸೂದ್ ಮಾಹಿತಿಗಾಗಿ.